ಇದು ನಿಮ್ಮ ಫ್ರೀಡಂ ಟಿವಿಯ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಜನಸಾಮಾನ್ಯರ ಪರವಾಗಿ ಸರ್ಕಾರದ ಕಿವಿ ಹಿಂಡುವಂತಹ ಸುದ್ದಿ ಇದು. ಎಸ್, ಆರೋಗ್ಯ ಸಚಿವರೇ, ನೀವು ಗಮನಿಸಬೇಕಾದ, ನೀವು ಗಮನಿಸಲೇಬೇಕಾದಂತಹ ಸುದ್ದಿಯನ್ನ ಇವತ್ತು ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ. ಎಸ್, ಚುನಾವಣೆಯಲ್ಲಿ ಮುಳುಗಿ ಹೋದ ನಾಯಕರೇ, ಈಗ ಎದ್ದೇಳಬೇಕು. ನೀವು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದೀರಾ, ಈಗ ನೀವು ಎದ್ದೇಳಬೇಕು. ನೀವು ಎದ್ದಿಲ್ಲ ಅಂದಿದ್ರೆ ಅಥವಾ ನೀವು ಎದ್ದೇಳದಿದ್ದರೆ ನಾವು ನಿಮ್ಮನ್ನ ಎಚ್ಚರಿಸ್ತೀವಿ. ಸ್ಫೋಟಕ ಸುದ್ದಿಯನ್ನ ಇವತ್ತು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಜನಸಾಮಾನ್ಯರ ಪರವಾಗಿ ಸರ್ಕಾರದ ಕಿವಿ ಹಿಂಡುವಂತಹ ಸ್ಟೋರಿ ಇದು. ಅಡ್ಡಾದಿಡ್ಡಿ ಓಡಾಡ್ತಾ ಇರುವಂತಹ ಇಲಾಖೆಯನ್ನ ಸರಿದಾರಿಗೆ ಕರೆದುಕೊಂಡು ಬರುವ ಪ್ರಯತ್ನವನ್ನ ನಿಮ್ಮ ಫ್ರೀಡಂ ಟಿವಿ ಮಾಡ್ತಾ ಇದೆ. ಆರೋಗ್ಯ ಸಚಿವರೇ, ಈ ಸ್ಟೋರಿಯನ್ನ ಮಿಸ್ ಮಾಡಬೇಡಿ. ಮಿಸ್ ಮಾಡದೆ ನೋಡಿ, ರಾಜ್ಯದ ಆಸ್ಪತ್ರೆಗಳ ಸ್ಥಿತಿ ಏನಾಗಿದೆ ಗೊತ್ತಾ? ರಾಜ್ಯದ ಆಸ್ಪತ್ರೆಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಬಡ ಜನರಿಗೆ ಸಂಜೀವಿನಿ ಆಗಬೇಕಾದ ಆಸ್ಪತ್ರೆಗಳೇ ಈಗ ನರಕ ನರಕ ತೋರಿಸ್ತಾ ಇದೆ ಜನರಿಗೆ. ಯಾವ ರೋಗಕ್ಕೂ ಇಲ್ಲಿ ಮದ್ದಿಲ್ಲ. ನಿಮ್ಮ ಇಲಾಖೆಗಾದರೂ ಕೂಡ ಅರ್ಥವಾಗ್ತಾ ಇಲ್ವಾ? ಇದು ನಿಮ್ಮ ಫ್ರೀಡಂ ಟಿವಿ ಇವತ್ತು ಸ್ಫೋಟಕ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ಜನಸಾಮಾನ್ಯರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಸರ್ಕಾರದ ಕಿವಿ ಹಿಂಡುವಂತಹ ಪ್ರಯತ್ನ ನಿಮ್ಮ ಫ್ರೀಡಂ ಟಿವಿ ಮಾಡ್ತಾ ಇದೆ. ರಾಜ್ಯದ ಆಸ್ಪತ್ರೆಗಳ ಸ್ಥಿತಿ ಏನಾಗಿದೆ ಗೊತ್ತಾ? ರಾಜ್ಯದಲ್ಲಿ ಆಸ್ಪತ್ರೆಗಳಿದೆ, ಆ ಆಸ್ಪತ್ರೆಗಳ ಸ್ಥಿತಿ ಮತ್ತು ಪರಿಸ್ಥಿತಿ ನಿಮಗೆ ಅರ್ಥ ಆಗಬೇಕು ಅಂದರೆ ಪ್ರತಿಯೊಂದು ಆಸ್ಪತ್ರೆಗೂ ಕೂಡ ನೀವು ಭೇಟಿ ಮಾಡಬೇಕು. ನಿಮಗೆ ಅಧಿಕಾರ ಇದೆ, ನೀವು ಹೆಂಗೆ ಬೇಕಾದರೂ ಬದುಕಬಹುದು ಅಂತ ಹೇಳಿ ತಿರುಗಾಡ್ತಾ ಇದ್ರೆ ನಿಮಗೆ ಈ ತರಹದ ಪರಿಸ್ಥಿತಿಗಳು ಅರ್ಥ ಆಗೋದಿಲ್ಲ. ಆ ಆಸ್ಪತ್ರೆಗಳಲ್ಲಿ ಬಡ ಜನರಿಗೆ ಸಿಗಬೇಕಾದಂತಹ ಅನುಕೂಲಗಳು ಸಿಗ್ತಾ ಇದೆಯಾ? ಬಡ ರೋಗಿಗಳು ಅನುಭವಿಸಬೇಕಾದಂತಹ ಸುಖಗಳು ಮತ್ತು ಅವರ ಆರೋಗ್ಯಕ್ಕೆ ಶಮನಗಳು ಆ ಆಸ್ಪತ್ರೆಯ ವೈದ್ಯರು ಕೊಡ್ತಾ ಇದ್ದಾರಾ? ಅಥವಾ ಆ ಆಸ್ಪತ್ರೆಗಳಲ್ಲಿ ಆ ತರಹದ ಫೆಸಿಲಿಟೀಸ್ ಇದೆಯಾ ಎನ್ನುವಂತಹದ್ದು ನಿಮಗೆ ಅರ್ಥ ಆಗಬೇಕು ಅಂದರೆ ಕೂತಲ್ಲಿಂದಲೇ ಫೋನ್ ಮಾಡಿ ಕೇಳೋದಲ್ಲ, ಆಯಾಯ ಆಸ್ಪತ್ರೆಗಳಿಗೆ ಭೇಟಿ ಮಾಡಬೇಕು, ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು. ವರ್ಷಕ್ಕೊಮ್ಮೆ ಚರ್ಚೆ ಮಾಡಿದರೆ ಯಾವ ಪ್ರಯೋಜನ ಮತ್ತು ಅದು ಯಾವ ಪುರುಷಾರ್ಥಕ್ಕೆ ಎನ್ನುವಂತಹ ಪ್ರಶ್ನೆಯನ್ನು ನಾವು ಇವತ್ತು ಜನರ ಮುಂದೆ ಇಡ್ತಾ ಇದ್ದೀವಿ. ಇದು ಫ್ರೀಡಂ ಟಿವಿಯ ಮತ್ತೊಂದು ಸ್ಫೋಟಕ ಸುದ್ದಿ. ಜನಸಾಮಾನ್ಯರ ಪರವಾಗಿ ಸರ್ಕಾರದ ಕಿವಿ ಹಿಂಡುವಂತಹ ಪ್ರಯತ್ನವನ್ನು ನಿಮ್ಮ ಫ್ರೀಡಂ ಟಿವಿ ಮಾಡ್ತಾ ಇದೆ. ಆಸ್ಪತ್ರೆಗಳಿಗೆ ಆರೋಗ್ಯ ಇಲಾಖೆ ಭೇಟಿ ಕೊಡಬೇಕು. ವರ್ಷಕ್ಕೊಮ್ಮೆ ಅಧಿಕಾರಿ ಜೊತೆ ಫೋನ್ ಮಾಡಿ ಚರ್ಚೆ ಮಾಡೋದಲ್ಲ, ಆಯಾಯ ಆಸ್ಪತ್ರೆಗಳಿಗೆ ಭೇಟಿ ಕೊಡಬೇಕು. ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಸಭೆ ಕರಿಬೇಕು. ಬಡವರಿಗೆ ಈ ತರಹದ ಫೆಸಿಲಿಟೀಸ್ಗಳು ಸಿಗ್ತಾ ಇದೆಯಾ ಎನ್ನುವಂತಹದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಹಾಗಾಗಿ ಇಲಾಖೆ ನೋಡಲೇಬೇಕಾದಂತಹ ಸ್ಟೋರಿ ಇದು. ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಕೆ ಆಗ್ತಾ ಇಲ್ಲ ಮೆಡಿಸನ್, ಇದಂತಹ ಸ್ಫೋಟಕ ಸುದ್ದಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಸಬೇಕಾದಂತಹ ಮೆಡಿಸನ್ಗಳು ಪೂರೈಕೆ ಆಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಕೆ ಆಗ್ತಾ ಇಲ್ಲ ಔಷಧಿ.
ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಕೆ ಆಗ್ತಾ ಇಲ್ಲ ಮೆಡಿಸನ್. ಹಾಗಾದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಇದೆಯಲ್ಲ ಹಣಗಳು, ಅದನ್ನ ವ್ಯಯಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಸಂಬಂಧಪಟ್ಟಂತಹ ಇಲಾಖೆ ಯಾಕೆ ಈ ಬಗ್ಗೆ ಎಚ್ಚರಗೊಂಡು ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ತಾ ಇಲ್ಲ? ಕಾಂಗ್ರೆಸ್ ಸರ್ಕಾರದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಔಷಧಿ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತಹ ಗಂಭೀರ ಆರೋಪ ಇದೆ. ಔಷಧಿಗಳು ಪೂರೈಕೆ ಆಗ್ತಾ ಇಲ್ಲ, ಪೂರೈಕೆ ಆಗದ ಔಷಧಿಗಳನ್ನು ಬಡ ರೋಗಿಗಳಿಗೆ ಆ ಆಸ್ಪತ್ರೆ ಹೇಗೆ ಕೊಡೋದಕ್ಕೆ ಸಾಧ್ಯ? ಔಷಧಿನೇ ಇಲ್ಲವಾದಲ್ಲಿ ಬಡವರಿಗೆ ಸಿಗೋದಕ್ಕೆ ಹೇಗೆ ಸಾಧ್ಯ? ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ 5 ತಾಲೂಕುಗಳಿಗೆ ಮೆಡಿಸಿನ್ ಸಪ್ಲೈ ಆಗ್ತಾ ಇಲ್ಲ. ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಯಿಂದ ಆರೋಗ್ಯ ಇಲಾಖೆಯ ಕರ್ಮಕಾಂಡ ಬಯಲಾಗಿದೆ. ಹಾಗಾದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಸಿಗದೆ ಸತ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಅದಕ್ಕೆ ಆರೋಗ್ಯ ಇಲಾಖೆ ಹೊಣೆ ಆಗ್ತೀರಾ? ನೀವು ಉತ್ತರವನ್ನು ಕೊಡೋದಕ್ಕೆ ಸಾಧ್ಯನಾ? ಬಡವರ ಜೀವದ ಮೇಲೆ ಚೆಲ್ಲಾಟಾಡ್ತಾ ಇದ್ದೀರಾ ನೀವು? ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿಗಳನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಇಲಾಖೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಅರ್ಹತೆ ಮತ್ತು ಯೋಗ್ಯತೆಯನ್ನು ಕಳೆದುಕೊಳ್ತೀರಿ ನೀವು. ಬಡವರ ಆರೋಗ್ಯದ ಮೇಲೆ ಚೆಲ್ಲಾಟಾಡ್ತಾ ಇದ್ದೀರಾ. ಆಸ್ಪತ್ರೆಗಳಿಗೆ ಪೂರೈಸಬೇಕಾದಂತಹ ಮೆಡಿಸಿನ್ಗಳನ್ನು ಸಪ್ಲೈ ಮಾಡ್ತಾ ಇಲ್ಲ. ಈ ಕರ್ಮಕಾಂಡವನ್ನು ಇವತ್ತು ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ. ಆರೋಗ್ಯ ಇಲಾಖೆಗೆ ನಾಚಿಕೆಯಾಗಬೇಕು. ಸಂಬಂಧಪಟ್ಟಂತಹ ಇಲಾಖೆಯವರ ಜೊತೆ ವರ್ಷಕ್ಕೊಮ್ಮೆ ಫೋನ್ ಮಾಡಿ ಚರ್ಚೆ ಮಾಡೋದಲ್ಲ, ಆಯಾಯ ಆಸ್ಪತ್ರೆಗಳಿಗೆ ಭೇಟಿ ಕೊಡಬೇಕು. ಅಲ್ಲಿ ಬಡವರಿಗೆ ಮೆಡಿಸಿನ್ಗಳು ಪೂರೈಕೆ ಆಗ್ತಾ ಇದೆಯಾ, ಆಯಾಯ ಕಾಯಿಲೆಗೆ ಅದೇ ಮೆಡಿಸಿನ್ಗಳು ಸಿಗ್ತಾ ಇದೆಯಾ, ಈ ಬಗ್ಗೆಯೂ ಕೂಡ ಕೂಲಂಕುಷವಾದಂತಹ ತನಿಖೆಯನ್ನು ಮಾಡಬೇಕು. ಅದು ಬಿಟ್ಟು ವರ್ಷಕ್ಕೊಮ್ಮೆ ಫೋನ್ ಮಾಡಿ ಅಧಿಕಾರಿಗಳ ಜೊತೆ ಮಾತನಾಡೋದಲ್ಲ, ಮಾತನಾಡೋದಕ್ಕಲ್ಲ ಆ ಇಲಾಖೆಯಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರುವಂತಹದ್ದು. ಮೆಡಿಸಿನ್ಗಳಿಲ್ಲ, ಅಲ್ಲಿ ಬಡವರು ನರಕವನ್ನು ನೋಡ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಇರುವಂತಹ ವೈದ್ಯರನ್ನು ದೇವರು ಅಂತ ಕರೀತಾರೆ. ಆದರೆ ಈ ನರಕದಂತಿರುವಂತಹ ಆಸ್ಪತ್ರೆ ಬಡವರಿಗೆ ಅವರಿಗಿರುವಂತಹ ರೋಗಕ್ಕೆ ಸರಿಯಾದಂತಹ ಮೆಡಿಸಿನ್ಗಳು ಸಿಗ್ತಾ ಇಲ್ಲ ಅನ್ನೋದಾದರೆ ಆ ಆಸ್ಪತ್ರೆ ಅವರಿಗೆ ಸ್ವರ್ಗ ಆಗೋದಕ್ಕೆ ಹೇಗೆ ಸಾಧ್ಯ? ಅದನ್ನು ನರಕ ಅಂತ ನಾವು ಉಲ್ಲೇಖ ಮಾಡ್ತಾ ಇದ್ದೀವಿ. ಸ್ಪ್ರಿಟ್ ಇರ್ಬೇಕು, ಹೈಡ್ರೋಜನ್ ಇಲ್ಲ ಅಂತ ಹೇಳ್ತಾರೆ. ಹೈಡ್ರೋಜನ್ ಸಪ್ಲೈ ಇಲ್ಲ, ಎರಡು ವರ್ಷ